ಇನ್ನು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚೋರೆ ಕೂಡ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಶ್ರೀಪಾದ ನಗರದಲ್ಲಿ ಹಿರಿಯರೊಂದಿಗೆ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಸ್ಥಳೀಯರಿಂದ ಸಲಹೆ ಪಡೆದು ಮುಂದೆ ತಾವು ಶಾಸಕರಾಗಿ ಬಂದು ಎಲ್ಲ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರ ಕಲ್ಪಿಸುವ ಭರವಸೆ ಕೊಟ್ಟರು. ಬಳಿಕ ಮಾತನಾಡಿದ ದೀಪಕ್ ಚಿಂಚೋರೆ, ನಾನು ಶಾಸಕನಾದ ಬಳಿಕ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ ದುಡಿಯುತ್ತೇನೆ, ನನಗೊಂದು ಸಾರಿ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ದೇವಸ್ಥಾನದಲ್ಲಿ ಒಂದು ಹೆಣ್ಮಕ್ಳಿಗಾಗಿ ಒಂದು ಸಲ ನಾನು ಕೇಳಿದ್ದೀನಿ, ಇವರು ಹೆಣ್ಣುಮಕ್ಳ ತಂದೆ ಅಂತಲೇ ಹೇಳ್ಬೋದು. ಮಹಿಳೆಯರನ್ನು ತುಂಬ ಗೌರವಿಸುವಂಥ ಒಂದು ವ್ಯಕ್ತಿತ್ವ ಇವ್ರದ್ದು. ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು ಅಂತ ಹೇಳ್ಬೋದು. ಅವರು ಇವಾಗ ನಾವು ಅವ್ರಿಗೆ ಸ್ಪಂದಿಸ್ತೀವಿ ಅಂತ ಒಂದು ಧೈರ್ಯ ಕೊಟ್ಟಾರೆ. ಪ್ರಚಾರದ ಅಬ್ಬರ ಜೋರಾಗಿದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ದೀಪಕ್ ಚಿಂಚೋರೆ ಭರ್ಜರಿಯಾಗಿ ಪ್ರಚಾರ ನಡೆಸಿದ್ದಾರೆ. ಶ್ರೀಪಾದ್ ನಗರದಲ್ಲಿ ಹಿರಿಯರೊಂದಿಗೆ ಅವರು ಸಮಾಲೋಚನೆ ನಡೆಸಿದ್ರು, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ರು, ತಮ್ಮನ್ನ ಗೆಲ್ಲಿಸುವಂತೆ ಕೋರ್ಕೊಂಡಿದ್ದಾರೆ. ತಾವು ಶಾಸಕರಾಗಿ ಬಂದರೆ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ನಾನು ದುಡಿತೀನಿ, ನನಗೊಂದು ಸಾರಿ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಸಾರ್ವಜನಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.